ಬಿಳಿಗಿರಿ ರಂಗಯ್ಯ ಜಾಸ್ತಿ ಇರೋದು ಹುಲಿ, ಆನೆ, ಆಮೇಲೆ ಚಿರತೆಗಳು, ನವಿಲು, ಕಾಡೆಮ್ಮೆ. ಪ್ರಾಣಿಗಳು ಸಾಮಾನ್ಯವಾಗಿ ನಿಮ್ಗೆ ಕಾಣಿಸೋದು ಆನೆ ಜಾಸ್ತಿ, ಹುಲಿಗಳು ಎಲ್ಲ ಪ್ರಾಣಿಗಳು. ಗುಡ್ ಮಾರ್ನಿಂಗ್. ಇವತ್ತು ನಾನು ಇನ್ನೊಂದು ಪ್ರಯಾಣಕ್ಕೆ ಹೊರಟಿದ್ದೀನಿ. ಇಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟ ಸುಮಾರು ಸರಿ ಹೋಗಿದ್ದೀನಿ. ಇವತ್ತು ಮತ್ತೆ ಭಾನುವಾರ ಒಂದು ಅವಕಾಶ ಇತ್ತು, ಆಮೇಲೆ ಇನ್ನೇನು ಬೇರೆ ಯಾವ ಅಸೈನ್ಮೆಂಟ್ ಇಲ್ಲ, ಹಾಗಾಗಿ ಒಬ್ಬನೇ ಸೋಲೋ ಹೊರಟಿದ್ದೀನಿ. ಇದು ನನ್ನದು ಬಹುಶಃ 5 ಅಥವಾ 6ನೇ ಟ್ರಿಪ್ ಇರಬೇಕು, ಯಾಕಂದರೆ ಅದು ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾಗ. ಹೋಗಿ 1 ವರ್ಷ ಆಗಿತ್ತು. ಹೋದ ಕೋವಿಡಲ್ಲಿ ನಾನು ಮತ್ತು ನನ್ನ ಗೆಳೆಯ ಸುಧಾಕರ್ ಹೋಗಿದ್ವಿ, ಆದರೆ ಆವಾಗ ಮೇಲೆ ಬಿಟ್ಟಿರಲಿಲ್ಲ, ಕೋವಿಡ್ ಇರೋದರಿಂದ ವಾಪಸ್ ಕಳಿಸಿದ್ರು. ಸೊ ಹಂಗಾಗಿ ಒಂದು ಜರ್ನಿ ಹೊರಟಿದ್ದೀನಿ, ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ. ನಿನ್ನ ಜರ್ನಿ ಶುರುವಾಯಿತು, ಈಗ ಟೈಮ್ ಆಗಿದೆ 5:45. ನಾನು ಆಲ್ಮೋಸ್ಟ್ ಈ ಸರಿ ಏನು ಮಾಡ್ತೀನಿ ಅಂದರೆ, ಈಗ ಬೆಂಗಳೂರಿಂದ ಮದ್ದೂರ್ವರೆಗೂ ಎಲ್ಲ ಎಕ್ಸ್ಪ್ರೆಸ್ ಹೈವೇ, ಅದನ್ನು ಕವರ್ ಮಾಡಲ್ಲ. ಅಲ್ಲಿಂದ ಏನು ರೂರಲ್ ಏರಿಯಾ ಇರುತ್ತೋ ಅದನ್ನು ಮಾತ್ರ ಕವರ್ ಮಾಡ್ತೀನಿ, ಯಾಕೆಂದರೆ ಎಕ್ಸ್ಪ್ರೆಸ್ ಹೈವೇ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಸೊ ಹಾಗಾಗಿ ಬರೀ ಇಂಟೀರಿಯರ್ ರೂಟ್ ಮಾತ್ರ ಕವರ್ ಮಾಡ್ತೀನಿ. ವೆದರ್ ಚೆನ್ನಾಗಿದೆ, ಮೋಡ ಏನಿಲ್ಲ, ಬಟ್ ಯಾವುದಕ್ಕೂ ಮಳೆಗೆ ರೆಡಿ ಪ್ರಿಪೇರ್ ಆಗಿ ಹೊರಟಿದ್ದೀನಿ. ಮಳೆ ಎನಿ ಟೈಮ್ ಬರ್ಬೋದು, ಬಂದ್ರೂ ಹ್ಯಾಂಡಲ್ ಮಾಡೋ ಥರ ಹೊರಟಿದ್ದೀನಿ. ನಾನು ಇವಾಗ ರಾಮನಗರ್ ಬೈಪಾಸಲ್ಲಿ ಇದ್ದೀನಿ. ಇಲ್ಲಿ ಒಳ್ಳೆ ಸೂರ್ಯೋದಯ ಆಗ್ತಾಯಿದೆ, ಹಾಗಾಗಿ 1 ನಿಮಿಷ ನಿಲ್ಲಿಸೋಣ ಅಂತ ಅನಿಸ್ತದೆ. ತುಂಬ ಚೆನ್ನಾಗಿದೆ. ಈಗ ನಾನು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಕಡೆ ಮದ್ದೂರು ಡಿವಿಯೇಷನ್ ತಗೊಂಡೆ. ಈಗ ಟೈಮ್ ಆಗಿದೆ 6:45, ಆಲ್ಮೋಸ್ಟ್ 1 ಗಂಟೆ ಜರ್ನಿ. ಮದ್ದೂರು ಬಂತು, ಇಲ್ಲಿಂದ ಮಳವಳ್ಳಿ, ಮಳವಳ್ಳಿಯಿಂದ ಕೊಳ್ಳೇಗಾಲ, ಕೊಳ್ಳೇಗಾಲದಿಂದ ವೆದರ್ ಚೆನ್ನಾಗಿದೆ, ಏನು ಸದ್ಯಕ್ಕೆ ಅಂತ ಅಂದ್ರೆ ಇಲ್ಲ. ಮದ್ದೂರಲ್ಲಿ ಡಿವಿಷನ್ ತಗೊಂಡೆ, ಇಲ್ಲಿಂದ ಮಳವಳ್ಳಿ ಹೋಗುತ್ತೆ, ಅಲ್ಲಿಂದ ಕೊಳ್ಳೇಗಾಲ. ಟ್ರಾಫಿಕ್ ಏನಿಲ್ಲ, ನಾರ್ಮಲ್. ಬೆಳಗ್ಗೆ ಈಗ 6:50 ಮುಂದೆ ಇನ್ನೊಂದು 1/2 ಗಂಟೆ ಆದಮೇಲೆ ಎಲ್ಲಾದರೂ ಒಂದು ಕಡೆ ತಿಂಡಿಗೆ ಬೇಯಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಮಳವಳ್ಳಿಯಲ್ಲಿದ್ದೀನಿ. ನೋಡಿ, ಇಂಥ ಬೇಸಿಗೆಯಲ್ಲೂ ರೈತರು ಎಷ್ಟು ಚೆನ್ನಾಗಿ ಭತ್ತ ಬೆಳೆದಿದ್ದಾರೆ ಅಂದರೆ, ಇಲ್ಲಿ ಎಷ್ಟು ಚೆನ್ನಾಗಿದೆ ನೀರಿನ ಸೋರ್ಸ್ ಅಂತ. ಇಲ್ಲಿ ಕೆರೆ ಇದೆ, ಮಳವಳ್ಳಿ ಕೆರೆ. ಮಳವಳ್ಳಿ ಸಿಟಿಯಲ್ಲಿ ಹೋಟೆಲ್ ಮಹಾಲಕ್ಷ್ಮಿ ಅಂತ, ಇಲ್ಲಿ ಚೆನ್ನಾಗಿತ್ತು ತಿಂಡಿ, ಇಡ್ಲಿ, ತಟ್ಟೆ ಇಡ್ಲಿ ಮತ್ತು ವಡೆ ತಿನ್ಕೊಂಡು ಅವಾಗ ಮುಂದೆ ಪ್ರಯಾಣ ಮಾಡಿಸ್ಬೇಕು. ಇದು ಮಳವಳ್ಳಿ ಊರು. ತಿಂಡಿ ಮುಗಿಸ್ಕೊಂಡು ಹೊರಟೆ ಇವಾಗ, ಈಗ 7:50. ಇವಾಗ ಏನಿದ್ರು ಸ್ಟಾಪು ಬಿಆರ್ಇಸ್ ಚೆಕ್ ಪೋಸ್ಟ್ ಹತ್ರನೇ, ಎಲ್ಲರೂ ಮಿಕ್ಸಲ್ಲ. ಕಾವೇರಿ ನದಿ ಕೊಳ್ಳೇಗಾಲದ ಹತ್ರ. ಇಲ್ಲೇನಂದರೆ ಒಂದೇ ಗಾಡಿ ಪಾಸ್ ಆಗುತ್ತೆ, 2 ಪಾಸ್ ಆಗಲ್ಲ.
ಹಾಗಾಗಿ ತುಂಬ ಹುಷಾರಾಗಿ ಹೋಗ್ಬೇಕು. ನೀರಿದೆ ಇಲ್ಲ ಕೊಳ್ಳೆಗಾಲ, ಇದು 8:30 ಕೊಳ್ಳೆಗಾಲಕ್ಕೆ ಬಂದು ಇಲ್ಲಿ ಕೊಳ್ಳೆಗಾಲದಿಂದನೇ ನೀವು ಮಹದೇಶ್ವರ ಬೆಟ್ಟಕ್ಕೆ ಮತ್ತು ಡಿ ಆರ್ ಹಿಲ್ಸ್ಗೆ ಇಲ್ಲಿ ಡಿವಿಯೇಷನ್ ಆಗುತ್ತೆ. ಎಮ್ ಎಮ್ ಹಿಲ್ಸ್ ಸ್ಟ್ರೈಟು, ಬಟ್ ನಮಗೆ ಈ ಕಡೆ ಹೋಗ್ಬೇಕು ರೈಟಿಗೆ. ಇಲ್ಲಿ ರೈಟ್ಗೆ ಹೋದರೆ ಮೈಸೂರಿಗೆ ಹೋಗ್ತೀವಿ, ಇಲ್ಲಿ ಸ್ಟ್ರೈಟ್ ಹೋಗಬೇಕು. ಇನ್ನು ಇಲ್ಲಿಂದ ಬಿಳಿಗಿರಿರಂಗನ ಬೆಟ್ಟ 30 ಕಿಲೋಮೀಟ್ರ್ ತೋರಿಸ್ತಾ ಇದೆ. 30 ಅಂದರೆ ನನ್ನ ಲೆಕ್ಕದಲ್ಲಿ ಇನ್ನೂ 1 ಗಂಟೆ ಬೇಕು, ಯಾಕಂದರೆ ಇಲ್ಲಿಂದ ರೋಡು ಹಳ್ಳಿ ರೋಡು, ಆಮೇಲೆ ಫಾಸ್ಟ್ ಹೋಗೋಕ್ಕಾಗಲ್ಲ, ಆಮೇಲೆ ಸೀನಿಕ್ ಆಗಿದೆ. ಕೊಳ್ಳೆಗಾಲದಿಂದ ಡಿವಿಯೇಷನ್ ತಗೊಂಡಾಗಿಂದ ರೋಡು ತುಂಬ ಕೆಟ್ಟೋಗಿದೆ, ಚೂರು ಸರಿಯಿಲ್ಲ, 10-20 ಮೇಲೆ ಗಾಡಿ ಓಡ್ತಾ ಇಲ್ಲ. ಮೊದಲಿಂದನೂ ಹಾಗೆ ಇದೆ, ಆದರೆ ಈ ಸರಿ ಯಾಕೋ ಇನ್ನೂ ಜಾಸ್ತಿ ಕೆಟ್ಟಿದೆ. ಇದು ರೋಡ್ ಮಾಡೇ ಇಲ್ಲ, ಇದು 8 ವರ್ಷಗಳಾಯಿತು. ಬರೀ ಹಳ್ಳ ಗುಂಡಿಗಳು, ಸ್ಪೀಡ್ ಬ್ರೇಕರ್ಗಳು. ಹಾಗಾಗಿ ಈ ಒಂದು 30 ಕಿಲೋಮೀಟ್ರ್ ನನ್ನ ತಿಳಿದ ಪ್ರಕಾರ 1 ಗಂಟೆ ಬೇಕೇ ಬೇಕು. ಎಲ್ಲ ಕಟಾವು ಮಾಡಿದ್ದಾರೆ ಹೊಲ ಎಲ್ಲ, ಮತ್ತೆ ಇವಾಗ ಮಳೆಗಾಲಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಈ ಕಡೆ ಒಳ್ಳೆ ನೀರಾವರಿ ಇದೆ, ಒಳ್ಳೆ ಬೆಳೆ ಬೆಳೀತಾರೆ. ಕಾವೇರಿ ಕೆನಾಲು, ಆಮೇಲೆ ಗ್ರೌಂಡ್ ವಾಟರ್ ಚೆನ್ನಾಗಿರ್ಬೋದು. ಎಲ್ಲ ಕಡೆ ಹಸಿರು, ಇಂಥ ಬೇಸಿಗೆಯಲ್ಲಿ ಕೂಡ ಹಸಿರು. ಒಂಚೂರು ನಿಮಗೆ ಬಯಲು ಸಿಗೋದೇ ಇಲ್ಲ. ಬಿಳಿಗಿರಿರಂಗನ ಬೆಟ್ಟದ್ದು ಚೆಕ್ ಪೋಸ್ಟ್ ಇದು. ಇಲ್ಲಿಂದ ಇವಾಗ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನನ್ನ ತಿಳಿದ ಪ್ರಕಾರ ಒಂದು 15-18 ಕಿಲೋಮೀಟ್ರ್ ಇದೆ. ಮನೆ ಹೊರಟಿದ್ದು 5:45, ಈಗ 9:00 ಆಗ್ತದೆ, 9:05. ಇಲ್ಲಿಂದ ಮುಗಿಸ್ಕೊಂಡು ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಕೆ ಗುಡಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬರ್ತೀನಿ. ಇಲ್ಲಿ ಫಾರ್ಮಾಲಿಟೀಸ್ ಮುಗಿದಿದೆ, ಎಂಟ್ರಿ ಮಾಡಿಬಿಟ್ಟು ಈಗ ಹೊರಟಿದ್ದೀನಿ. ಇಲ್ಲಿಂದ ನೋಡೋಣ ನನ್ನ ಅದೃಷ್ಟ ಹೆಂಗಿದೆ, ಏನಾದರೂ ಸಿಗತ್ತಾ ಕಾಡು ಪ್ರಾಣಿ. ಇಲ್ಲಿ ಜಾಸ್ತಿ ಇರೋದು ಹುಲಿ, ಆನೆ, ಆಮೇಲೆ ಚಿರತೆಗಳು, ನವಿಲು, ಕಾಡೆಮ್ಮೆ. ಹೋದ ಸರಿ ನಮಗೆ ಕಾಡೆಮ್ಮೆ ಸಿಕ್ಕಿತ್ತು, ಕಾಡೆಮ್ಮೆ ನವಿಲುಗಳು ಸಿಕ್ಕಿದ್ವು. ಈ ಸರಿ ನೋಡಬೇಕು ಏನಾದರೆ. ಮಳೆ ಆಗಿದೆ, ಹಾಗಾಗಿ ಈ ವರ್ಷ ಸದ್ಯ ಪ್ರಾಣಿಗಳಿಗೆ ತೊಂದರೆ ಇಲ್ಲ, ಪ್ರಾಣಿಗಳಿಗೆ ತೊಂದರೆ ಇಲ್ಲ, ಆಮೇಲೆ ಕಾಳುಗಿಚ್ಚು ಹೊರಡೋದು ಕಡಿಮೆ. ನಾನು ಆದಷ್ಟು ನಿಧಾನಕ್ಕೆ ಹೋಗ್ತೀನಿ. ಪುಟ್ಟಣ್ಣ ಕಣಗಳು ಚರಪಂಜರ ಸಿನಿಮಾದಲ್ಲಿ ಈ ಬಿಳಿಗಿರಿರಂಗನ ಬಗ್ಗೆ ಒಂದು ಹಾಡು ಪಿಕ್ಚರೈಸ್ ಮಾಡಿದ್ದಾರೆ. ಇಲ್ಲಿ ಯಾರೋ ಕಾಡಲ್ಲಿ ನಿಲ್ಲಿಸಿದ್ದಾರೆ. ಏನಾಗಿದೆ ಗಾಡಿ? ಗಾಡಿ ಪಂಚರ್ ಆಗಿಬಿಟ್ಟಿದೆ. ಇದು
ಇಲ್ಲ, ಸುಮಾರು ಹಳ್ಳಿಗಳಿದಾವೆ ಅಲ್ಲಿ. ಹಾಂ, ಎಷ್ಟು ಮನೆ ಇದೆ? ಎಷ್ಟು ಮನೆ ಇದೆ ಅಂದಾಜು? 120 ಕುಟುಂಬ. ಏನು ಪ್ರಾಣಿಗಳು ಸಾಮಾನ್ಯವಾಗಿ ನಿಮ್ಗೆ ಕಾಣಿಸೋದು? ಆನೆ ಜಾಸ್ತಿ. ಹುಲಿಗಳು? ಎಲ್ಲ ಪ್ರಾಣಿಗಳು ಜಾಸ್ತಿ ಇಲ್ಲ, ಆನೆಗಳು ಜಾಸ್ತಿ. ಮತ್ತು ಆನೆಯಿಂದ ಹೆಂಗೆ ನೀವು ಕಾಟ ತಪ್ಪಿಸ್ಕೋತೀರಾ? ಈಗೇನು ಬಸ್ಸಿಗೆ ಕಾಯ್ತಾ ಇದ್ದೀರಾ? ಓಕೆ, ಸರಿ, ಥ್ಯಾಂಕ್ ಯು. ನೋಡಿ, ಇಲ್ಲಿಂದನೂ ಬರ್ತಾಯಿದ್ದಾರೆ ಜನ. ಸುಮಾರು 120 ಕುಟುಂಬಗಳಿದೆಯಂತೆ. ಮೈ ಗಾಡ್. ಅದೇ, ಈಗ ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ತೀವಿ, ಹುಲಿ ಇರೋ ಕಡೆ ಅದೇ ಬಂದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಆ ಥರ ಒಂದು ನಮ್ಮದು ಒಂದು ಅಸಂಪ್ಷನ್ ಇದೆ. ಬಟ್ ಏನಂದರೆ, ಯಾವ ಪ್ರಾಣಿನೂ ಏನೂ ಮಾಡಲ್ಲ ಅಂಟಿಲ್ ಅನ್ಲೆಸ್ ಅದು ಅದಕ್ಕೆ ಡೇಂಜರ್ ಅಂತ ಅನ್ನಿಸೋವರೆಗೂ. ಸೊ ಅಲ್ಲಿ ಅವರು ಆರಾಮಾಗಿ ಕೂತ್ಕೊಂಡಿದ್ದಾರೆ ಟೈಗರ್ ರಿಸರ್ವಲ್ಲಿ, ಬಸ್ಸಿಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಎದುರಿಗೆ ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ರಂಗನಾಥ ಸ್ವಾಮಿ ದೇವಸ್ಥಾನ. ಅದು ನಾವು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟ್ ಅಲ್ಲಿ ಮೇಲೆ ಎಲ್ಲ ನೀಟಾಗಿ, ಆವಾಗ ಲಾಸ್ಟ್ ಟೈಮ್ ಹೋದಾಗ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. ಆಮೇಲೆ ಅಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾರೆ, ಅಲ್ಲಿ ಇಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿ ಗೇಟ್ ಹತ್ರ ಅವ್ನು ಕೇಳ್ದ, ನೀವು ರಾತ್ರಿ ಇಲ್ಲೇ ಇರ್ತೀರಾ ಅಂತ. ಬಹುಶಃ ನಾವಲ್ಲಿ ಎಂಟ್ರಿ ಮಾಡಿಸ್ಬೇಕು ಅಂತ ಕಾಣುತ್ತೆ. ಇನ್ನೊಂದು ಏನಂದರೆ, ಎಂಟ್ರಿ ಫೀಸ್ ಏನೂ ಇಲ್ಲ, ಫ್ರೀ ಇದೆ ಅದು. ಆದರೆ ಗಾಡಿ ಯಾವುದು, ಎಷ್ಟು ಜನ ಇದ್ದೀರಾ, ಯಾವ ಊರಿಂದ ಬರ್ತಾ ಇದ್ದೀವಿ, ಟೈಮಿಂಗು ಎಲ್ಲ ಅಲ್ಲಿ ಎಂಟ್ರಿ ಮಾಡಬೇಕು. ವಾಟ್ರ್ ಹೋಲ್ ಇದೆ, ನೋಡ್ತಾ ಇದ್ದೀನಿ ಯಾವುದು ಏನೋ ಸಿಗತ್ತ ಅಂತ. ಏನೂ ಇಲ್ಲ. ಆಮೇಲೆ ನಿನ್ನೆ ಮಳೆ ಆದಂಗಿದೆ, ಮಳೆ ಆಗಿರೋದ್ರಿಂದ ಈಗ ತಣ್ಣಗಿದೆ. ಅಕಸ್ಮಾತ್ ಏನಾದರೂ ಸೆಕೆ ಜಾಸ್ತಿ ಇದ್ದರೆ ಅಟ್ಲೀಸ್ಟು ಪ್ರಾಣಿಗಳು ಸ್ನಾನ ಮಾಡೋಕ್ಕಾದರೂ ಬರ್ತಿದ್ವು. ಫುಲ್ಲು ವಾತಾವರಣ ತುಂಬ ತಂಪಾಗಿದೆ, ಹಾಗಾಗಿ ಸೈಟಿಂಗು ಕಷ್ಟ. ಸೈಟಿಂಗ್ ಏನು ಆಗೋ ಥರ ಇಲ್ಲ. ಇನ್ನೂ 7 ಕಿಲೋಮೀಟರ್ ತೋರಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಕಾಡಿದು, ಸೈಲೆಂಟ್ ಆಗಿದೆ. ನನ್ನ ಗಾಡಿ ಶಬ್ದ ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಪುಣ್ಯಕ್ಕೆ ಇಲ್ಲಿ ಟೂರಿಸ್ಟ್ಗಳು ಅಷ್ಟು ಬರೋಲ್ಲ ಅಂತ ಕಾಣುತ್ತೆ. ಯಾವುದು ಒಂದೋ ಎರಡು ಗಾಡಿ ಮಾತ್ರ ಪಾಸ್ ಆಯಿತು ಅಷ್ಟೇ. ಅದಕ್ಕೆ ಬಿಟ್ಟರೆ ಕೂಲಾಗಿ ಸೈಲೆಂಟ್ ಆಗಿದೆ ಗಾಡಿ. ನೀರು ಹರಿತಾ ಇದೆ, ಎಷ್ಟು ಚೆನ್ನಾಗಿದವ. ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಆದರೂ ಏನೂ ಇಲ್ಲ ಲಕ್ಕು. ತಂಪಾಗಿದೆ. ಬಸ್ ಬರ್ತಾ ಇದೆ. ಇದು ಬಸ್ಸು ಬೋರ್ಡ್ ಎಲ್ಲಿಂದ ಇದೆ? ಕೆಳಗೆ ಬಂದ್ಬಿಡ್ತೇನೆ. ಎಳಂದೂರು ಬಿಳಿಗಿರಿ ರಂಗನ ಬೆಟ್ಟ, ಕೊಳ್ಳೇಗಾಲ ಎಳಂದೂರು ಬಿಳಿಗಿರಿ ರಂಗನ ಬೆಟ್ಟ ಅಂತ. ಆಗೊಂದು ಈಗೊಂದು ಟೂ ವೀಲರ್ಗಳು ಸಿಗ್ತಾ ಇದ್ದಾವೆ, ಸುಮಾರು ಜನ ಲೋಕಲ್ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲಿ ಆನೆ ಲದ್ದಿ. ಆಮೇಲೆ ಅಲ್ಲಿ ಅಲ್ಲಿ ಆನೆ ಈ ಮರದ್ದೇನಾದರೂ ತಿಂದಿದ್ದೀಯಲ್ಲ, ಎಲೆಗಳೆಲ್ಲ ಬಿದ್ದಿವೆ. ಆಮೇಲೆ ಫ್ರೆಶ್ ಲದ್ದಿ ಇದೆ ಅಲ್ಲಿ. ಹಾಗಾದರೆ ನಿನ್ನೆ ರಾತ್ರಿನೋ ಅಥವಾ ಯಾವಾಗಲೂ ಪಾಸ್ ಆಗಿದೆ, ಸುಮಾರು ಲದ್ದಿ ಇದೆ. ಆನೆಗಳು ಹಿಂದೆ ಪಾಸ್ ಆಗಿರಬೇಕು. ಇಲ್ಲೂ ಸಾಯಂಕಾಲ 6 ಗಂಟೆ ಮೇಲೆ ಬಿಡಲ್ಲ. ಮಾಮೂಲು ಬಂಡೀಪುರ ಇದೆಂಗೋ, ಬಂಡೀಪುರ ಎಲ್ಲ 9 ಗಂಟೆ, ಇಲ್ಲಿ 6 ಗಂಟೆ ಮೇಲೆ ಬಿಡಲ್ಲ. ಒಂದು 6 ಗಂಟೆ ಒಳಗೆ ನಾವು ಹೊರಗಾದರೂ ಹೋಗಬೇಕು, ಇಲ್ಲ ದೇವಸ್ಥಾನದಲ್ಲಾದರೂ ಉಳ್ಕೋಬೇಕು. ಸ್ವಲ್ಪ ಅಂದರೆ ಕೊಡ್ತೀನಿ.
ಬಿಳಿಗಿರಿ ರಂಗನ ಬೆಟ್ಟ ಬಂತು, ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ. ಇಲ್ಲಿ ಒಂದು ಕೆರೆ ಇದೆ, ಎಷ್ಟು ಚೆನ್ನಾಗಿದೆ ಕೆರೆ. ಹಂಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ ಅಲ್ಲಿದೆ. ಅಲ್ಲಿಗೆ ಹೋಗ್ತೀನಿ ನಾನು. ನಾನು ಸ್ವಲ್ಪ ದೂರದಲ್ಲಿದ್ದೀನಿ, ಹಂಗಾಗಿ ತುಂಬ ದೂರ ಇದೆ. ಕೆರೆ ಫುಲ್ಲು ತುಂಬಿದೆ ಚೆನ್ನಾಗಿ. ನಾಯಿ ಪಾಪ ಕಾಯ್ತಾ ಇದೆ, ನನ್ನ ಹತ್ರ ಏನೂ ಇಲ್ಲ ಅದಕ್ಕೆ ಕೊಡೋಕ್ಕೆ. ಇಲ್ಲಿ ರಾತ್ರಿ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲೊಂದು ಹೋಟ್ಲ್ ಇದೆ, ಗಿರಿದರ್ಶಿನಿ ಹೋಟ್ಲ್ ಅಂತ. ನಾವು ಲಾಸ್ಟ್ ಟೈಮ್ ಇಲ್ಲೇ ತಿಂದಿದ್ವಿ, ಆಮೇಲೆ ಇಲ್ಲೇ ಎಲ್ಲೋ ಒಂದು ಕಡೆ ಔಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ಅವತ್ತು ಸಾಯಂಕಾಲ ಆಗಿತ್ತು, ನಾನು ಸುಧಾಕರ್ ಬಂದಾಗ ಬೈಕ್ ಬಂದಿದ್ವಿ. ನೇಮ್ ಮರ್ತಾಗ್ಬಿಟ್ಟಿದ್ದೀನಿ, ತುಂಬ ವರ್ಷ ಆಯಿತು. ತುಂಬ ಗೆಸ್ಟ್ ಹೌಸ್ಗಳು ಜಾಸ್ತಿ ಆಗಿದೆ. ಇದು ಹೋಟೆಲ್ ಮಯೂರ ಇದು, ಅವಾಗ ಇತ್ತೋ ಇಲ್ಲೋ ನೆನಪಿಲ್ಲ. ತುಂಬ ಟೂರಿಸ್ಟು ಇದ್ದಾರೆ, ಸುಮಾರು ಕಾರ್ಗಳಿದೆ, ಚೆನ್ನಾಗೂ ಮಾಡಿದ್ದಾರೆ. ಒಳ್ಳೆ ಹಿಲ್ ಸ್ಟೇಷನ್ ಮೇಲೆ ಇದ್ದಂಗೆ. ಎಷ್ಟಣ್ಣ? 5 ರೂಪಾಯಿ ಚಿಲ್ಲರ್ ಇಲ್ಲಲ್ಲ. ಸಂಕ್ರಾಂತಿ ಜಾತ್ರೆ ಅದ ಆಮೇಲೆ. ಹಾಂ, ಇಲ್ಲಿ ರಂಗನಾಥ ಸ್ವಾಮಿದು ಜನ ಬರೋದು ಯಾವ ವಾರ ಯಾವ ದಿನ? ಇವತ್ತೇನು ಅಷ್ಟು ಜನ ಇಲ್ದಂಗಿಲ್ಲ, ಸ್ವಲ್ಪ ಕಡಿಮೆ. ನೆನ್ನೆ ಫುಲ್ ಆಗಿ ಮಳೆ ಬಿತ್ತ ಇಲ್ಲಿ ನೆನ್ನೆ ಮೊನ್ನೆ. ಓಕೆ, ಥ್ಯಾಂಕ್ ಯು. ಇಲ್ಲಿ 5 ರೂಪಾಯಿ ಫೀಸ್ ಕೊಟ್ಟೆ. ಫೀಸ್ ಕೊಟ್ಟು ಮಾಮೂಲಾಗಿ ಶನಿವಾರ ಭಾನುವಾರ ಜನ ಜಾಸ್ತಿ. ಇಲ್ಲೊಂದು ಬಸ್ ರೆಡಿ ಇದೆ ನೋಡಿ, ಯಾವುದಿದು ಎಲ್ಲಿಗೆ ಹೋಗ್ತಾ ಇದೆ? ಮೈಸೂರು ಬಿಳಿಗಿರಿ ರಂಗನಬೆಟ್ಟ. ಅಂದರೆ ಈ ಲೆಕ್ಕದಲ್ಲಿ ಮೈಸೂರಿಂದ ಸುಮಾರು ಇದೆ. ಇದು ದೇವಸ್ಥಾನಕ್ಕೆ ಮೇಲೆ ಹೋಗೋ ದಾರಿ ಇದು. ಇಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಂಗಿದೆ, ಪೊಲೀಸ್ ವಸತಿ ಗೃಹಗಳಿದೆ. ವಾವ್, ವ್ಯೂ ಪಾಯಿಂಟ್ ಇದೆ. ಬರೋ ಟೈಮಲ್ಲಿ ನೋಡ್ತೀನಿ, ಸದ್ಯಕ್ಕೆ ಹೋಗ್ತೀನಿ. ನನಗೆ ಅಲ್ಲಿ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಬರ್ಬೋದು. ನಾವು ಇಲ್ಲಿ ಗಾಡಿ ಇದೆ ಅಲ್ಲ, ಸರಿ ಅಂದ್ಬಿಟ್ಟು. ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮು ಕೋಲಾರ. ನಮ್ಮ ಇವರೆಲ್ಲ ಬಂದಿದ್ವಿ ಕೋಲಾರ ಫ್ಯಾಮಿಲಿ, ಬಹುಶಃ 2001-2002 ಇರಬೇಕು. ಆವಾಗ ಕತ್ಲಲ್ಲಿ ಬಂದ್ವಿ, ಸರಿಯಾಗಿ ಇದಾಗಿಲ್ಲ. ಅದಾದಮೇಲೆ ಒಂದ್ಸರಿ ಕ್ಯಾಟಿಂದ ಬಂದಾಗ ಇಲ್ಲಿ ಬಂದ್ವಿ, ಅದಾದಮೇಲೆ ಬೈಕಲ್ಲಿ ಬಂದ್ವಿ, ಆಮೇಲೆ ಇನ್ನೊಂದ್ಸರಿ ಬೈಕಲ್ಲಿ ಬಂದ್ವಿ. ಆಮೇಲೆ ಇದು ಇದು ನನ್ನದು 6ನೇ ಟ್ರಿಪ್ ಇದು, ನನ್ನ ಪ್ರಕಾರ ಇದು 6ನೇ ಟ್ರಿಪ್. ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪಕ್ಕದಲ್ಲಿ. ಅಲ್ಮೇಲಮ್ಮ, ಈ ಕಡೆ ರಂಗನಾಥ ಸ್ವಾಮಿ.